ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕೆಎಸ್ಒಯು ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿನ ಯಾವ ರೀತಿ PDF ಪಡೆಯಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ತಮ್ಮ ಹತ್ರ ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಆ ಲ್ಯಾಪ್ಟಾಪ್ ಮುಖಾಂತರ ಅಥವಾ ಮೊಬೈಲ್ ಮುಖಾಂತರ ನಿಮ್ಮ ನಿಮ್ಮ ಅಂಕಪಟ್ಟಿನ ಯಾವ ರೀತಿ PDF ಪಡಿಬೋದು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಒಂದ್ಸಲಿ ನೋಡಿ ತಮ್ಮ ಅಂಕಪಟ್ಟಿನ PDF ಪಡ್ಕೊಳ್ಳಿ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ಇದೆ, ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಟೈಪ್ ಮಾಡಿ. ನೀವು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಚೆಕ್ ರಿಸಲ್ಟ್ ಅಂತ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ, ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ಚೆಕ್ ರಿಸಲ್ಟ್ ಅಂತ. ಸೊ ಈ ರೀತಿ ಬರುತ್ತೆ, ನಿಮ್ಮದೆ ಫಸ್ಟ್ ಇಯರು ಸೆಕೆಂಡ್ ಇಯರ್ ತರ್ಡ್ ಇಯರ್ದೆಲ್ಲ ಇರುತ್ತೆ. ರೈಟ್ ಸೈಡಲ್ಲಿ ವ್ಯೂ ಅಂತ ಇದೆಯಲ್ಲ, ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ನಿಮಗೆ ಯಾವ ಇಯರ್ದು PDF ಅಂಕಪಟ್ಟಿ ಬೇಕು ಅಂತ ಈ ರೀತಿ ನಿಮ್ಮ ಒಂದು ಅಂಕಪಟ್ಟಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಪ್ರಿಂಟ್ ಅಂತ ಇದೆ ನೋಡಿ, ಪ್ರಿಂಟ್ನ ಜಸ್ಟ್ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಆ ನಿಮ್ಮ ಒಂದು ಅಂಕಪಟ್ಟಿ ಪ್ರಿಂಟ್ ಒಂದು ಸೆಕ್ಷನ್ಗೆ ಹೋಗುತ್ತೆ. ಸೊ ನಿಮ್ಮ ಮೊಬೈಲಲ್ಲೇ ಇದೇ ರೀತಿ ಬರುತ್ತೆ, ನಿಮ್ಮ ಲ್ಯಾಪ್ಟಾಪ್ ಸಹ ಇದೇ ರೀತಿ ಬರುತ್ತೆ. ಇಲ್ಲಿ ರೈಟಲ್ಲಿ PDF ಅಂತ ಇದೆ, PDF ಒಂದು ಲೋಗ ಇದೆ ನೋಡಿ ಇಲ್ಲಿ, ಅದನ್ನ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಈ ರೀತಿ ಬರುತ್ತೆ. ಸೊ ಇದ್ರ ಮುಂದೆ ನಿಮ್ಮ ನೇಮ್ ಕೊಟ್ಕೊಳ್ಳಿ, ನೀವು ಯಾವ ಇಯರ್ದು ಆ ಅಂಕಪಟ್ಟಿ PDF ಜಸ್ಟ್ ನಿಮಗೆ ಬೇಗ ನಿಮಗೆ ಗುರುತು ಹಿಡಿದಕ್ಕೆ ಆಗುತ್ತೆ. ಈ ರೀತಿ ಆದಮೇಲೆ ರೈಟ್ ಸೈಡ್ ಡನ್ ಅಂತ ಇದೆ. ಸೊ ಈ ಥರ ಡನ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಅಂಕಪಟ್ಟಿ PDF ಬಂದಿದೆ. ಇದನ್ನು ನೀವು ನಿಮ್ಮ ಒಂದು ಫೈಲ್ ಮ್ಯಾನೇಜರ್ಗೆ ನೀವು ನೋಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.